ನಮಸ್ಕಾರ ವೀಕ್ಷಕರೇ, ಸಿನಿಮಾ ಸಂತೆಗೆ ಸ್ವಾಗತ. ಇದು ನಿಮ್ಮ ಮಾತೃಶ್ರೀ ಟಿವಿ, ನಾನು ಮಮತಾ ಗೌಡ. ಯಶ್ ಅಭಿಮಾನಿಗಳ ಅಭಿಯಾನಕ್ಕೆ ನಾನೂ ಸಹ ಭಾಗಿಯಾಗಿದ್ದೇನೆ, ನೀವು ಭಾಗಿಯಾಗಿ ಎಂದ ಶಾನ್ವಿ ಶ್ರೀವಾಸ್ತವ್. ಡಿ ಬಾಸ್ ರವರ ಗಂಡುಗಲಿ ಮದಕರಿ ನಾಯಕ ಚಿತ್ರದ ಮುಹೂರ್ತ ಸಮಾರಂಭ December 2 ಅದ್ದೂರಿಯಾಗಿ ನೆರವೇರಲಿದೆ. ದಬಾಂಗ್3 ಅತಿ ಹೆಚ್ಚು ಚಿತ್ರಮಂದಿರಗಳಲ್ಲಿ ದೊಡ್ಡ ಮಟ್ಟಕ್ಕೆ ಬಿಡುಗಡೆಯಾಗುತ್ತಿದೆ. ಇಲ್ಲಿದೆ ಇದರ ಕಂಪ್ಲೀಟ್ ಡೀಟೇಲ್ಸ್. ಯಶ್ ಅಭಿಮಾನಿಗಳ ಅಭಿಯಾನಕ್ಕೆ ನಾನೂ ಸಹ ಭಾಗಿಯಾಗಿದ್ದೇನೆ, ನೀವು ಭಾಗಿಯಾಗಿ ಎಂದ ಶಾನ್ವಿ ಶ್ರೀವಾಸ್ತವ್. ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗಳ ಅಭಿಯಾನಕ್ಕೆ ಮಾಸ್ಟರ್ ಪೀಸ್ ಬೆಡಗಿ ಶಾನ್ವಿ ಶ್ರೀವಾಸ್ತವ್ ಸಾಥ್ ಕೊಟ್ಟಿದ್ದಾರೆ. ಹೌದು, ರಾಕಿಂಗ್ ಸ್ಟಾರ್ ಹುಟ್ಟುಹಬ್ಬಕ್ಕೆ 50 ದಿನಗಳು ಇರುವಾಗಲೇ ಅವರ ಅಭಿಮಾನಿಗಳಿಂದ ಒಂದು ಅಭಿಯಾನವನ್ನು ಶುರು ಮಾಡಿದ್ದಾರೆ. ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗಳಿಗೆಲ್ಲ ರಾಕಿ ಬಾಯ್ ಅವರ ಬರ್ಡೇಗೂ 50 ದಿನ ಮೊದಲು, ಅಂದರೆ 50ನೇ ದಿನವಾದ ಹಿಂದಿನಿಂದ January 8 ಬಿ ಎ ಪಾರ್ಟ್ ಆಫ್ ಸೊಲ್ಯೂಷನ್ ಬಟ್ ನಾಟ್ ಪೊಲ್ಯೂಷನ್, ಸೇವ್ ವಾಟರ್, ಪ್ಲಾಂಟ್ ಟ್ರೀಸ್, ಗೋ ಗ್ರೀನ್ ಅಭಿಯಾನ ಮಾಡ್ತಿದ್ದಾರೆ. ಇನ್ನು ಈ ಅಭಿಯಾನಕ್ಕೆ ಮಾಸ್ಟರ್ ಪೀಸ್ ನಾಯಕಿ ಶಾನ್ವಿ ಶ್ರೀವಾಸ್ತವ್ ಸಾಥ್ ಕೊಟ್ಟಿದ್ದಾರೆ. ಅಖಿಲ ಕರ್ನಾಟಕ ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿ ಬಳಗದ ಆಹ್ವಾನದಂತೆ CDP ಅಂದರೆ ಕಾಮನ್ ಡಿಸ್ಪ್ಲೇ ಪಿಕ್ಚರ್ನ ತಮ್ಮ ಫೇಸ್ಬುಕ್, ಟ್ವಿಟ್ಟರ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದ್ದು, ಜೊತೆಗೆ ಈ ಪೋಸ್ಟರ್ ಕಾನ್ಸೆಪ್ಟ್ ನನಗೆ ಸಖತ್ ಇಷ್ಟ ಆಯಿತು. ಪರಿಸರ ಮಾಲಿನ್ಯದ ಮೇಲೆ ಕೋಪಗೊಂಡಿರೋ ಯಶ್ ಸರ್ ಅವರ ಮೈಮನಸ್ಸು ಹಸಿರುಮಯವಾಗಿರುವಂತೆ ಡಿಸೈನ್ ಮಾಡಿರೋ ರೀತಿ ಇಂಟರೆಸ್ಟಿಂಗ್ ಅನಿಸ್ತಿದೆ. ಯಶ್ ಅವರ ಅಭಿಮಾನಿಗಳ ಈ ಅಭಿಯಾನದಲ್ಲಿ ನಾನು ಸಹ ಭಾಗಿಯಾಗಿದ್ದೇನೆ, ನೀವು ಭಾಗಿಯಾಗಿ, ನಾವೆಲ್ಲರೂ ಹಸಿರು ಬೆಳೆಸೋಣ, ಪರಿಸರ ಉಳಿಸೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ನಿಮ್ಮ ಶಾನ್ವಿ ಶ್ರೀವಾಸ್ತವ್ ಅಂತ ಮಾಸ್ಟರ್ ಪೀಸ್ ಬೆಡಗಿ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಡಿ ಬಾಸ್ ರವರ ಗಂಡುಗಲಿ ಮದಕರಿ ನಾಯಕ ಚಿತ್ರದ ಮುಹೂರ್ತ ಸಮಾರಂಭ December 2 ಅದ್ದೂರಿಯಾಗಿ ನೆರವೇರಲಿದೆ. ಪೌರಾಣಿಕ ಪಾತ್ರಗಳಲ್ಲಿ ಮಿಂಚಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇದೀಗ ಮದಕರಿ ನಾಯಕ ಪಾತ್ರದಲ್ಲಿ ಮಿಂಚಲು ರೆಡಿಯಾಗಿದ್ದಾರೆ. ಹೌದು, ದರ್ಶನ್ ಅಭಿನಯದ ಗಂಡುಗಲಿ ಮದಕರಿ ನಾಯಕ ಚಿತ್ರದ ಮುಹೂರ್ತ ಮುಂದಿನ December 2 ಅದ್ದೂರಿಯಾಗಿ ನೆರವೇರಲಿದೆ. BL ವೇಣು ಅವರ ಗಂಡುಗಲಿ ಮದಕರಿ ನಾಯಕ ಕಾದಂಬರಿಯನ್ನೇ ಆಧರಿಸಿ ಚಿತ್ರವನ್ನು ತೆರೆಗೆ ತರಲು ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ಮುಂದಾಗಿದ್ದಾರೆ. ಇನ್ನು ಭಾರಿ ಬಜೆಟ್ ಚಿತ್ರಕ್ಕೆ ರಾಕ್ ಲೈನ್ ವೆಂಕಟೇಶ್ ಬಂಡವಾಳ ಹೂಡುತ್ತಿದ್ದಾರೆ. ದರ್ಶನ್ ಹುಟ್ಟುಹಬ್ಬ February 16 ಚಿತ್ರದ ಪೋಸ್ಟರ್ ಬಿಡುಗಡೆ ಮಾಡಲು ಚಿತ್ರತಂಡ ನಿರ್ಧರಿಸಿದೆ. ಸದ್ಯ ದರ್ಶನ್ ಒಡೆಯ ಚಿತ್ರದ ಬಿಡುಗಡೆಯ ನಿರೀಕ್ಷೆಯಲ್ಲಿದ್ದಾರೆ. ನಂತರ ತರುಣ್ ಸುಧೀರ್ ಅವರ ರಾಬರ್ಟ್ ಚಿತ್ರದಲ್ಲಿ ಬ್ಯುಸಿಯಾಗಿದ್ದು, ತದನಂತರ ಮದಕರಿ ನಾಯಕ ಚಿತ್ರವನ್ನು ಕೈಗೆತ್ತಿಕೊಳ್ಳಲಿದ್ದಾರೆ. ದಬಾಂಗ್3 ಅತಿ ಹೆಚ್ಚು ಚಿತ್ರಮಂದಿರಗಳಲ್ಲಿ ದೊಡ್ಡ ಮಟ್ಟಕ್ಕೆ ಬಿಡುಗಡೆಯಾಗುತ್ತಿದೆ. ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಮತ್ತು ಬಾಲಿವುಡ್ ಸುಲ್ತಾನ್ ಸಲ್ಮಾನ್ ಖಾನ್ ಅಭಿನಯದ ಬಹುನಿರೀಕ್ಷೆಯ ಸಿನಿಮಾ ರಿಲೀಸ್ಗೆ ಸಿದ್ಧವಾಗುತ್ತಿದೆ. ಮುಂದಿನ ತಿಂಗಳು 20 ದಬಾಂಗ್3 ಸಿನಿಮಾ ತೆರೆಗೆ ಬರುತ್ತಿದೆ. ವಿಶೇಷ ಅಂದರೆ ದಬಾಂಗ್3 ದಕ್ಷಿಣ ಭಾರತೀಯ 3 ತೆರೆಗೆ ಬರುತ್ತಿದೆ. ಮೊದಲ ಬಾರಿಗೆ ಸಲ್ಮಾನ್ ಖಾನ್ ಸಿನಿಮಾ ಇಷ್ಟು ದೊಡ್ಡ ಮಟ್ಟದಲ್ಲಿ ಕನ್ನಡಕ್ಕೆ ಡಬ್ ಆಗಿ ತೆರೆಗೆ ಬರುತ್ತಿದೆ. ಮೊದಲ ಬಾರಿಗೆ ಸಲ್ಮಾನ್ ಕನ್ನಡದಲ್ಲಿ ಅಬ್ಬರಿಸುತ್ತಿದ್ದಾರೆ. ಸಲ್ಮಾನ್ ಕನ್ನಡ ಮಾತನಾಡುವುದನ್ನು ಕೇಳಲು ಚಿತ್ರಾಭಿಮಾನಿಗಳು ಕಾತುರರಾಗಿದ್ದಾರೆ. ದಬಾಂಗ್3 ಕನ್ನಡ ವರ್ಷನ್ ಕರ್ನಾಟಕದಲ್ಲಿ ಬರೋಬ್ಬರಿ 250 ಚಿತ್ರಮಂದಿರಗಳಲ್ಲಿ ತೆರೆಗೆ ಬರುತ್ತಿದೆ. ದಬಾಂಗ್3 ಕನ್ನಡ ವಿತರಣೆ ಹಕ್ಕನ್ನು ವಿತರಕ ಜಾಕ್ ಮಂಜು ಪಡೆದುಕೊಂಡಿದ್ದಾರೆ. ಇನ್ನು ದಬಾಂಗ್3 ದೇಶದಾದ್ಯಂತ ಸುಮಾರು 5,400 ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗುವ ಮೂಲಕ ದೊಡ್ಡ ಮಟ್ಟಕ್ಕೆ ಬಿಡುಗಡೆಯಾಗುತ್ತಿದೆ. ಸಲ್ಮಾನ್ ಖಾನ್ ದಬಾಂಗ್3 ಸಿನಿಮಾ ಕನ್ನಡ ಚಿತ್ರಾಭಿಮಾನಿಗಳಿಗೆ ತುಂಬಾ ವಿಶೇಷ. ಕಿಚ್ಚ ಸುದೀಪ್ ಖಳನಟನಾಗಿ ಮಿಂಚಿದ್ದಾರೆ, ಹಾಗಾಗಿ ಚಿತ್ರದ ಮೇಲಿನ ನಿರೀಕ್ಷೆ ಇಮ್ಮಡಿಯಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಗಾಗಿ ಮಾತೃಶ್ರೀ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ.